ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಪೂರ್ವ ಪಾಕಿಸ್ತಾನ ವಿಭಜನೆಗೊಂಡು ಬಾಂಗ್ಲಾದೇಶದ ಹೆಸರಲ್ಲಿ ಹೊಸ ರಾಷ್ಟ್ರ ಉದಯವಾದ ಕಥೆಯನ್ನು ನಾನು ನಿಮಗೆ ಹೇಳಿದ್ದೀನಿ. ಇಲ್ಲಿ ಪ್ರತಿಯೊಬ್ಬರನ್ನ ಒಂದು ಪ್ರಶ್ನೆ ಕಾಡುತ್ತೆ. ಅವತ್ತು ಪಾಕಿಸ್ತಾನದ ವಿರುದ್ಧ ಭಾರತ ಒಂದು ನಿರ್ಣಾಯಕ ಯುದ್ಧವನ್ನು ಸಾರಿದಾಗ ಚೀನಾ ಯಾಕೆ ಪಾಕಿಗಳಿಗೆ ಬೆಂಬಲವಾಗಿ ನಿಲ್ಲಿಲ್ಲ? ಅಕಸ್ಮಾತ್ ಅವತ್ತು ಚೀನಾ ಪಾಕಿಸ್ತಾನದ ಬೆನ್ನಿಗೆ ನಿಂತಿದ್ರೆ ಆ ಯುದ್ಧ ಏನಾಗ್ತಿತ್ತು? ಅವತ್ತಿನ ಪರಿಸ್ಥಿತಿ ಇವತ್ತಿನ ಹಾಗೆ ಖಂಡಿತ ಇರಲಿಲ್ಲ. ಪಾಕಿಸ್ತಾನಕ್ಕೊಂದು ಪಾಠ ಕಲಿಸಬೇಕು ಅಂತ ಭಾರತದ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ನಿರ್ಧಾರ ಮಾಡಿದ್ರು. ನಿಜ, ಹಾಗಂತ ಪಾಕಿಸ್ತಾನ ಏನು ಬಲಹೀನ ದೇಶ ಆಗಿರಲಿಲ್ಲ. ಅವತ್ತು ಪೂರ್ವ ಪಾಕಿಸ್ತಾನದ ಜನ ಭಾರತಕ್ಕೆ ವಲಸೆ ಬರೋದು ಹೆಚ್ಚಾಗಿತ್ತು. ಅದರ ವಿರುದ್ಧ ದೇಶದಾದ್ಯಂತ ಆಕ್ರೋಶ ಶುರುವಾಗಿತ್ತು. ಅದರಲ್ಲೂ ಬಂಗಾಳದ ಗಡಿಗೆ ಅಂಟಿಕೊಂಡಿದ್ದ ಜನ ಅಕ್ರಮ ವಲಸಿಗರ ವಿರುದ್ಧ ಪ್ರತಿಭಟನೆಗಳನ್ನು ಶುರು ಮಾಡಿದರು. ಇಂದಿರಾ ಗಾಂಧಿ ಅವರಿಗೆ ಕೂಡ ಸಾರ್ವಜನಿಕ ಕಾರ್ಯಕ್ರಮವೊಂದರಲ್ಲಿ ಪ್ರತಿಭಟನೆಯ ಬಿಸಿ ತಾಕ್ತು. ಹೀಗಾಗಿನೇ ಅವರು ಬಾಂಗ್ಲಾ ಸಮಸ್ಯೆಗೊಂದು ಪರಿಹಾರವನ್ನ ಹುಡುಕೋ ಬಗ್ಗೆ ಯೋಚನೆ ಮಾಡಿದ್ದು. ಆದರೆ ಅದು ಸುಲಭದ ಕೆಲಸ ಏನಾಗಿರಲಿಲ್ಲ. ಯಾಕೆಂದ್ರೆ ಪಾಕಿಸ್ತಾನದ ಬೆನ್ನಿಗವತ್ತು ಸಾಕಷ್ಟು ಬಲಿಷ್ಠ ರಾಷ್ಟ್ರಗಳು ನಿಂತುಕೊಂಡಿದ್ವು. ಅಮೆರಿಕ, ಬ್ರಿಟನ್, ಯುಎಇ, ಜೋರ್ಡಾನ್, ಟರ್ಕಿ, ಶ್ರೀಲಂಕಾ, ಇಂಡೋನೇಷ್ಯಾ, ಚೀನಾ, ಹೀಗೆ ಎಲ್ಲ ದೇಶಗಳ ಬೆಂಬಲ ಆಯ್ದದ್ದು ಪಾಕಿಸ್ತಾನಕ್ಕೇನೆ. ಆದರೂ ಇಂದಿರಾ ಗಾಂಧಿ ಪಾಕಿಗಳ ನಡಮುರಿಯೋ ನಿರ್ಧಾರವೊಂದನ್ನು ಕೈಗೊಂಡೇ ಬಿಟ್ರು. ಅದಕ್ಕಾಗಿ ಅವರವತ್ತು ನಂಬಿದ್ದು ರಷ್ಯಾದ ಸ್ನೇಹವನ್ನ. ಇಂದಿರಾ ಗಾಂಧಿ 1971 ಆಗಸ್ಟ್ 9ನೇ ತಾರೀಕು ರಷ್ಯಾದ ಜೊತೆಗೆ ಶಾಂತಿ, ಸ್ನೇಹ ಹಾಗೂ ಸಹಕಾರಕ್ಕೆ ಸಂಬಂಧಿಸಿದ ಒಪ್ಪಂದವೊಂದಕ್ಕೆ ಸಹಿ ಹಾಕ್ತಾರೆ. ಆ ಒಪ್ಪಂದದ ಉದ್ದೇಶನೇ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧದಲ್ಲಿ ಚೀನಾದ ಸಹಾಯವನ್ನು ಪಡ್ಕೊಳ್ಳೋದು. ನೆಹರು ಅವರ ಮಗಳು ಇಂದಿರಾ ಗಾಂಧಿ ಇಷ್ಟೊಂದು ಬುದ್ಧಿವಂತಿಯಾಗಿದ್ರ? ಭಾರತದ ಯಾವ ಪ್ರಧಾನಿಯೂ ಮಾಡದ, ಕಡೆಗೆ ನೆಹರುಗೆ ಕೂಡ ಮಾಡುವುದಕ್ಕಾಗದ ಸಾಹಸವನ್ನ ಇಂದಿರಾ ಗಾಂಧಿ ಮಾಡಿ ಮುಗಿಸಿದ್ದು ಹೇಗೆ? ಅದು ನಮಗೆ ಅರ್ಥ ಆಗಬೇಕು ಅಂದ್ರೆ ಇಂದಿರಾ ಅವರ ವ್ಯಕ್ತಿತ್ವವನ್ನ ಅರ್ಥ ಮಾಡ್ಕೋಬೇಕು. ಇಂದಿರಾ ಯಾವತ್ತೂ ತಮ್ಮ ಸಚಿವ ಸಂಪುಟದ ಸದಸ್ಯರಿಗೆ ಹೆಚ್ಚಿನ ಸಲುಗೆಯನ್ನಾಗಲಿ ಅಥವಾ ನಿರ್ಧಾರ ತಗೊಳ್ಳೋ ಅವಕಾಶವನ್ನಾಗಲಿ ಕೊಡದ ಅಪ್ಪಟ ಡಿಕ್ಟೇಟರ್ ಮನಸ್ಥಿತಿಯ ನಾಯಕಿ. ಸಾಕಷ್ಟು ಜನ ಅವರ ಮುಂದೆ ಕೂತ್ಕೊಳ್ಳೋದಕ್ಕೆ ಕೂಡ ಹೆದರೋ ಪರಿಸ್ಥಿತಿ ಇತ್ತವತ್ತು. ಆದರೆ ಆಡಳಿತಾತ್ಮಕ ನಿರ್ಧಾರಗಳ ವಿಷಯಕ್ಕೆ ಬಂದಾಗ ಇಂದಿರಾ ಗಾಂಧಿ ತಮ್ಮದೇ ಆದ ಅಧಿಕಾರಿಗಳ ತಂಡವನ್ನ ವಿಶ್ವಾಸಕ್ಕೆ ತಗೋತಿದ್ರು. ಅದರಲ್ಲೂ ಅವರ ಪ್ರಿನ್ಸಿಪಲ್ ಸೆಕ್ರೆಟರಿ ಪಿಎನ್ ಹಕ್ಸರ್ ಇಂದಿರಾ ಅವರ ಎಲ್ಲ ಮಹತ್ವದ ನಿರ್ಧಾರಗಳ ಹಿಂದಿದ್ದ ಶಕ್ತಿಯಾಗಿದ್ರು. ಇನ್ನು ಫೀಲ್ಡ್ ಮಾರ್ಷಲ್ ಸ್ಯಾಮ್ ಮಾಣಿಕ್ ಶಾ ಅವರ ಜೊತೆಗೆ ಇಂದಿರಾ ಅವರಿಗೆ ತಂದೆ ಮಗಳ ನಡುವಿನ ಸಂಬಂಧದಂತಹ ಪ್ರೀತಿ ಇತ್ತು. ಇನ್ನು ಮೋಹನ್ ಕುಮಾರಮಂಗಳಂ, ಪೀತಾಂಬರ ಪಂತ್ ಹಾಗೂ ಪಿಎನ್ ಹಕ್ಸರ್ 1972 ಇಂದಿರಾ ಗಾಂಧಿ ಅವರ ಎಲ್ಲ ಗೆಲುವುಗಳ ಹಿಂದಿದ್ದ ನಿಜವಾದ ತಂತ್ರಗಾರರಾಗಿದ್ರು. ಇಂದಿರಾ ಅವರ ಜೊತೆಗೆ ನೇರವಾಗಿ ನಿಷ್ಠುರವಾಗಿ ಮಾತಾಡಬಲ್ಲ ತಾಕತ್ತಿದ್ದದು ಕೂಡ ಇವರಿಗೇನೆ. ಇನ್ನು 1971 ಸಂಕಷ್ಟದ ಸಮಯದಲ್ಲಿ ಇಂದಿರಾ ಅವರ ಪ್ರತಿ ಹೆಜ್ಜೆಯ ಹಿಂದೆ ಕೂಡ ಇದ್ದು ಇಂದಿರಾ ಎಲ್ಲೂ ಎಡವದಂತೆ ನೋಡಿಕೊಂಡವರು ಪಿಎನ್ ಹಕ್ಸರ್. ಹೀಗೆ ರಷ್ಯಾದ ಜೊತೆಗೆ ಸ್ನೇಹ ಸಂಬಂಧ ಬೆಳೆಸಿಕೊಂಡ ಇಂದಿರಾ ಗಾಂಧಿ ಭಾರತೀಯ ಸೇನೆಯನ್ನ ಬಾಂಗ್ಲಾ ವಿಮೋಚನೆಗೆ ಕಳುಹಿಸಿಕೊಟ್ಟು ಕೂಡಲೇ ಅಮೆರಿಕ ಕೆರಳಿ ಕೂತು ಬಿಡುತ್ತೆ. ಅವತ್ತಿನ ಅಮೆರಿಕದ ಅಧ್ಯಕ್ಷ ನಿಕ್ಸನ್ ಹಾಗೂ ಸೆಕ್ರೆಟರಿ ಆಫ್ ಸ್ಟೇಟ್ ಹೆನ್ರಿ ಕಿಸಿಂಜರ್ ಭಾರತವನ್ನ ನಿಯಂತ್ರಿಸುವುದಕ್ಕೆ ಮೈಯೆಲ್ಲ ಪರಚಿಕೊಳ್ತಾರೆ. ಚೀನಾ ಅಧ್ಯಕ್ಷ ಚನ್ ಲಾಯ್ ಆರಂಭದಲ್ಲಿ ಪಾಕಿಸ್ತಾನಕ್ಕೆ ಬೆಂಬಲ ಕೊಡೋದಾಗಿ ಹೇಳಿದ್ರು ಕೂಡ ಕಡೆಯ ಕ್ಷಣದಲ್ಲಿ ಯುದ್ಧ ಮಾಡೋ ನಿರ್ಧಾರದಿಂದ ಹಿಂದೆ ಸರಿದು ಬಿಟ್ಟಿದ್ರು. ಅಮೆರಿಕ ಪದೇ ಪದೇ ಚೀನೀಯರಿಗೆ ಯುದ್ಧದಲ್ಲಿ ಭಾಗವಹಿಸಿ ಪಾಕಿಸ್ತಾನವನ್ನ ಬೆಂಬಲಿಸುವಂತೆ ಕೇಳಿಕೊಳ್ತಿತ್ತು. ಕಡೆ ಪಕ್ಷ ನೀವು ಭಾರತದ ಗಡಿಗೆ ಬಂದು ದಾಳಿ ಮಾಡ್ತೀವಿ ಅಂತ ಹೆದರಿಸಿ ಅಂತ ಕೂಡ ಕಿಸಿಂಜರ್ ಚೀನಾಗೆ ಬೇಡಿಕೊಳ್ತಾನೆ ಇದ್ದ. ಆದ್ರೂ ಚೀನಾ ಕೂತ ಜಾಗದಿಂದ ಸ್ವಲ್ಪನೂ ಅಲುಗಾಡಲಿಲ್ಲ. ಅದಕ್ಕೆ ಕಾರಣಗಳ ಪೈಕಿ ಸ್ಯಾಮ್ ಮಾಣಿಕ್ ಶಾ ಅವರ ಯುದ್ಧ ತಂತ್ರ ಕೂಡ ಒಂದಾಗಿತ್ತು. ಈ ಯುದ್ಧ ಶುರುವಾಗಿದ್ದು ಡಿಸೆಂಬರ್ ಅಲ್ಲಿ. ಅವತ್ತಿಗೆ ಚೀನಾ ಹಾಗೂ ಭಾರತದ ಗಡಿ ಹಿಮಾವೃತವಾಗಿ ಹೋಗಿತ್ತು. ಆ ಹಿಮಪಾತದ ನಡುವೆ ಚೀನೀ ಸೇನೆ ಭಾರತದ ವಿರುದ್ಧ ಯುದ್ಧ ಮಾಡೋ ಸ್ಥಿತಿಯಲ್ಲಿರಲಿಲ್ಲ. ಇನ್ನು ಅವತ್ತಿಗೆ ರಷ್ಯಾ ಹಾಗೂ ಚೀನಾದ ನಡುವಿನ ಗಡಿ ಸಮಸ್ಯೆ ಬಗೆಹರಿದಿರಲಿಲ್ಲ. ಚೀನಾಗೆ ರಷ್ಯಾ ಅನ್ನೋ ಬಲಿಷ್ಠ ದೇಶವನ್ನ ಎದುರು ಹಾಕೊಂಡು ಗಡಿ ಬಿಕ್ಕಟ್ಟನ್ನ ಹೆಚ್ಚು ಮಾಡಿಕೊಳ್ಳೋದು ಬೇಕಿರಲಿಲ್ಲ. ಹೀಗಾಗಿ ರಷ್ಯಾ ಭಾರತದ ಬೆನ್ನಿಗಿದೆ ಅಂದ ಕೂಡಲೇ ಚೀನಿಗಳು ಸುಮ್ಮನಾಗಿ ಹೋದ್ರು. ಅವರಿಗೆ ಅಮೆರಿಕದ ಜೊತೆಗಿನ ಸ್ನೇಹಕ್ಕಿಂತ ರಷ್ಯಾದ ದುಶ್ಮನಿ ದುಬಾರಿಯಾಗುತ್ತೆ ಅನ್ನೋದು ಗೊತ್ತಿತ್ತು. ಇನ್ನು 1960 ಸುಮಾರಿಗೆ ಕಮ್ಯುನಿಸ್ಟ್ ಚೀನಾದ ವಿರುದ್ಧ ಜಾಸೂಸಿ ಮಾಡೋದಕ್ಕೆ ಪಾಕಿಸ್ತಾನ ತನ್ನ ಮಿತ್ರ ಅಮೆರಿಕಾಗೆ ಬಾಂಗ್ಲಾದ ಏರ್ ಬೇಸ್ಗಳನ್ನ ಬಳಕೆ ಮಾಡೋದಕ್ಕೆ ಕೊಟ್ಟಿತ್ತು. ಇದು ಚೀನಿಯರಿಗೆ ಪಾಕಿಸ್ತಾನ ಹಾಗೂ ಅಮೆರಿಕಗಳನ್ನ ನಂಬೋ ವಿಷಯದಲ್ಲಿ ಅಸಮಾಧಾನವನ್ನ ಉಂಟು ಮಾಡಿದ್ದು ಸುಳ್ಳಲ್ಲ. ಇದೆಲ್ಲದರ ಜೊತೆಗೆ ಆ ಯುದ್ಧದಲ್ಲಿ ಭಾಗವಹಿಸೋದ್ರಿಂದ ಚೀನಾಗೆ ಬರೋ ಲಾಭ ಏನೂ ಇಲ್ಲ ಅನ್ನೋದನ್ನ ಚೀನಾದ ಅಧ್ಯಕ್ಷ ಚೌನ್ ಲೈ ಅರ್ಥ ಮಾಡಿಕೊಂಡಿದ್ರು. ಇನ್ನು ಪಿಎನ್ ಹಕ್ಸರ್ ತಮ್ಮ ಸಂಪರ್ಕಗಳ ಮೂಲಕ ಚೀನಾ ಭಾರತವನ್ನು ವಿರೋಧಿಸಿದ ಹಾಗೆ ನೋಡಿಕೊಂಡಿದ್ರು ಅಂತ ಕೂಡ ಹೇಳಲಾಗತ್ತೆ.
ಇದೆಲ್ಲದಕ್ಕಿಂತ ಮಿಗಿಲಾಗಿ ರಷ್ಯಾ ಅವತ್ತಿಗಾಗಲೇ ಭಾರತಕ್ಕೆ ಮಿಗ್ ವಿಮಾನಗಳನ್ನು ಕೊಟ್ಟಿತ್ತು. ಅವು ಅವತ್ತಿಗೆ ಸೂಪರ್ ಸ್ಯಾನಿಕ್ ಯುದ್ಧ ವಿಮಾನಗಳಾಗಿದ್ವು. ಅಕಸ್ಮಾತ್ ಚೀನಾ ಗಡಿಯಲ್ಲಿ ಕಾಣಿಸಿಕೊಂಡ್ರೆ ಭಾರತೀಯ ವಾಯುಪಡೆ ಮಿಗ್ ವಿಮಾನಗಳನ್ನು ಬಳಸಿ ಚೀನೀಯರನ್ನ ಧೂಳಿಪಟ ಮಾಡಬಹುದು ಅನ್ನೋ ಭಯ ಚೀನಾವನ್ನು ಕೂಡ ಕಾಡ್ತಾ ಇತ್ತು. ಆದರೆ ಅಮೆರಿಕ ಹಾಗೂ ಬ್ರಿಟನ್ನ ವಿಷಯದಲ್ಲಿ ಹಾಗಾಗಲಿಲ್ಲ. ಅವರಿಗೆ ರಷ್ಯಾ ಭಾರತದ ಪರ ನಿಂತು ಈ ಯುದ್ಧವನ್ನು ಭಾರತ ಗೆದ್ರೆ ರಷ್ಯಾದ ಪ್ರಭಾವ ಹೆಚ್ಚಾಗುತ್ತೆ ಅನ್ನೋ ಆತಂಕ ಇತ್ತು. ಟರ್ಕಿ, ಜೋರ್ಡಾನ್, ಇಂಡೋನೇಷ್ಯಾ, ಯುಎಇಗಳಿಗೆ ಬ್ಲಡ್ ಇಸ್ ಥಿಕ್ಕರ್ ದೆನ್ ವಾಟರ್ ಅನ್ನೋ ಸಿದ್ಧಾಂತ. ಅವರು ಧರ್ಮದ ಆಧಾರದ ಮೇಲೆ ಪಾಕಿಸ್ತಾನಕ್ಕೆ ಬೆಂಬಲವಾಗಿ ನಿಂತಿದ್ರು. ಅವತ್ತಿಗೆ ಶ್ರೀಲಂಕಾ ಕೂಡ ಪಾಕಿಗಳನ್ನು ಬೆಂಬಲಿಸಿ ಅವರ ಹಡಗುಗಳಿಗೆ ಯುದ್ಧ ವಿಮಾನಗಳಿಗೆ ಇಂಧನ ತುಂಬಿಸಿಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿತ್ತು. ಇಂಡೋನೇಷ್ಯಾ ನ್ಯಾವಿ ವೆಸಲ್ ಒಂದನ್ನು ಪಾಕಿಸ್ತಾನದ ನೌಕಾಪಡೆಗೆ ಕೊಡ್ತು. ಟರ್ಕಿ, ಯುಎಇ, ಫ್ರಾನ್ಸ್ ದೇಶಗಳು ಯುದ್ಧ ವಿಮಾನಗಳನ್ನು ಪಾಕಿಸ್ತಾನಕ್ಕೆ ಒದಗಿಸಿದವು. ಅಮೆರಿಕ ಹಾಗೂ ಬ್ರಿಟನ್ ತಮ್ಮ ಯುದ್ಧ ನೌಕೆಗಳನ್ನು ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ಕಳುಹಿಸಿಕೊಟ್ಟವು. ಅವತ್ತು ಕೂಡ ಭಾರತವನ್ನು ಕಾಪಾಡಿದ್ದು ರಷ್ಯಾನೇ. ಅವತ್ತು ರಷ್ಯಾದ ಅಡ್ಮಿರಲ್ ವ್ಲಾದಿಮಿರ್ ಕ್ರುಗ್ಲೈಕೋವ್ ಅವರ ನೇತೃತ್ವದಲ್ಲಿ ಪರಮಾಣು ಶಸ್ತ್ರಗಳನ್ನು ಹೊಂದಿದ್ದ ಯುದ್ಧ ನೌಕೆಗಳು ಪೆಸಿಫಿಕ್ ಸಾಗರದಲ್ಲಿ ಅಡ್ಡ ಹಾಕೊಂಡು ನಿಂತು ಬಿಡುತ್ತವೆ. ಈ ಯುದ್ಧದ ನಂತರ ಟಿವಿ ಚಾನೆಲ್ ಒಂದಕ್ಕೆ ಸಂದರ್ಶನ ಕೊಟ್ಟ ಅಡ್ಮಿರಲ್ ಕ್ರುಗ್ಲೈಕೋವ್ ಅವತ್ತಿನ ಪರಿಸ್ಥಿತಿಯನ್ನ ವಿವರಿಸ್ತಾರೆ. ಅವತ್ತು ಅಮೆರಿಕ ಹಾಗೂ ಬ್ರಿಟನ್ ಯುದ್ಧ ನೌಕೆಗಳು ಫೈರ್ ರೇಂಜ್ಗೆ ಬಂದು ಕೂಡಲೇ ರಷ್ಯಾದ ಸಬ್ಮರಿನ್ ನೀರಿಂದ ಮೇಲೆ ಬರಬೇಕು, ಆ ಮೂಲಕ ಭಾರತದ ಪರ ರಷ್ಯಾ ನಿಂತಿದೆ ಅನ್ನೋದು ಅಮೆರಿಕ ಹಾಗೂ ಬ್ರಿಟನ್ಗೆ ಗೊತ್ತಾಗಬೇಕು ಅನ್ನೋದು ನೌಕಾಪಡೆಯ ಮುಖ್ಯಸ್ಥರ ಆದೇಶವಾಗಿತ್ತಂತೆ. ಅದನ್ನ ಕ್ರುಗ್ಲೈಕೋವ್ ಅಕ್ಷರಶಃ ಪಾಲಿಸ್ತಾರೆ. ಅಲ್ಲಿ ರಷ್ಯಾದ ಅಣ್ವಸ್ತ್ರ ನೌಕೆಗಳನ್ನು ನೋಡಿದ ಕೂಡಲೇ ಅಮೆರಿಕ ಹಾಗೂ ಬ್ರಿಟನ್ನ ಯುದ್ಧ ನೌಕೆಗಳು ಹಿಂದೆ ಸರಿಯುತ್ತವೆ. ಆ ಮೂಲಕ ರಷ್ಯಾ ಭಾರತವನ್ನ ಅಮೆರಿಕ ಹಾಗೂ ಬ್ರಿಟನ್ನ ನೌಕಾ ದಾಳಿಯಿಂದ ಕಾಪಾಡುತ್ತೆ. ಗೆಳೆಯರೆ, ಒಂದು ಯೋಚನೆ ಮಾಡಿ, ಅವತ್ತು ರಷ್ಯಾ ಭಾರತದ ಪರ ನಿಂತ್ಕೊಳ್ಳದೆ ಹೋಗಿದ್ದಿದ್ರೆ ಪರಿಸ್ಥಿತಿ ಏನಾಗ್ತಿತ್ತು? ಏನೂ ಆಗ್ತಿರಲಿಲ್ಲ. ಬಾಂಗ್ಲಾ ವಿಭಜನೆ ಕಗ್ಗಂಟಾಗಿರ್ತಿತ್ತು ಅಷ್ಟೇ. ಇದು ಇಂದಿರಾ ಗಾಂಧಿ ಹಾಗೂ ಅವರ ಸಲಹಾ ಮಂಡಳಿಯ ಬುದ್ಧಿವಂತಿಕೆಯ ಪರಿಣಾಮ. ಬಹುಶಃ ಇಂದಿರಾ ಗಾಂಧಿ ದೇಶಕ್ಕೆ ಸಂಬಂಧಿಸಿದ ನಿರ್ಣಯಗಳಿಗೆ ರಾಜಕಾರಣಿಗಳನ್ನು ಅವಲಂಬಿಸದೇ ಇದ್ದದ್ದೇ ಅವರ ಯಶಸ್ಸಿಗೆ ಕಾರಣವಾಗಿತ್ತೇನೋ. ಆದರೆ ಈ ಹಕ್ಸರ್ 1972 ನಂತರ ಇಂದಿರಾ ಅವರಿಂದ ದೂರವಾಗ್ತಾರೆ ಅಂತ ಜೈರಾಮ್ ರಮೇಶ್ ತಮ್ಮ ಪುಸ್ತಕದಲ್ಲಿ ದಾಖಲಿಸ್ತಾರೆ. ಅಷ್ಟೇ ಅಲ್ಲ, ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಹಕ್ಸರ್ ತುಂಬಾನೇ ತೊಂದರೆಗೊಳಗಾದರು ಅಂತ ಕೂಡ ದಾಖಲಿಸ್ತಾರೆ ಜೈರಾಮ್ ರಮೇಶ್. ಅದಕ್ಕೆ ಕಾರಣ ಇಂದಿರಾ ಗಾಂಧಿ ಅವರಿಗೆ ಸಂಜಯ್ ಮೇಲಿದ್ದ ಪ್ರೀತಿ ಹಾಗೂ ಸಂಜಯ್ ಅವರ ಕನಸಿನ ಕೂಸು ಮಾರುತಿ ಬಗ್ಗೆ ಈ ಹಕ್ಸರ್ ವಿರೋಧ ವ್ಯಕ್ತಪಡಿಸಿದ್ರು ಅನ್ನೋದು. ಆ ಬಗ್ಗೆ ಮುಂದೆ ಯಾವಾಗಲಾದರೂ ನಿಮಗೆ ಹೇಳ್ತೀನಿ. ಇದು ಗೆಳೆಯರೆ, ಅವತ್ತು ಚೀನಾ ಪಾಕಿಸ್ತಾನದ ಬೆಂಬಲಕ್ಕೆ ನಿಲ್ಲದೇ ಇರೋದಕ್ಕಿದ್ದ ಕಾರಣಗಳು ಹಾಗೂ ರಷ್ಯಾದಿಂದ ನಮಗಾದ ಮಹದುಪಕಾರದ ವಿವರ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷದ ಜೊತೆಗೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.